ಬೀದರ್ ಕರ್ನಾಟಕದ ಮುಕುಟಕ್ಕೆ ಕಿರೀಟವಿಟ್ಟಂತೆ ಕಾಣು ಈ ಜಿಲ್ಲೆ ತುತ್ತ ತುದಿಯಲ್ಲಿದೆ. ಬೀದರ್ ರಾಜ್ಯದ ಗಡಿ ಜಿಲ್ಲೆ. ಮಹಾರಾಷ್ಟ್ರ ಮತ್ತು ತೆಲಂಗಾಣ ಇದರ ಅಕ್ಕಪಕ್ಕದ ಜಿಲ್ಲೆಗಳು. ಸಂತರು ಶರಣರು ಬಾಳಿ ಬದುಕಿದ ಕಲ್ಯಾಣ ನಾಡು ಬೀದರ್. ಕೆಂಪು ಮಣ್ಣಿನ ಈ ಪ್ರದೇಶ ವರ್ಷದ 12 ತಿಂಗಳು ತಂಪಾಗಿಯೇ ಇರುತ್ತೆ. ಈ ಕಾರಣಕ್ಕೆ ತೊಗರಿ ಮತ್ತು ಕಬ್ಬು ಬೆಳೆಗೆ ರೈತರು ಹೆಚ್ಚು ಅವಲಂಬಿತರಾಗಿದ್ದಾರೆ. ಇದರ ಜೊತೆಗೆ ಬಿದರಿ ಕಲೆ ಹಾಗೂ ಐತಿಹಾಸಿಕ ಕೋಟೆಗಳನ್ನ ತನ್ನ ಮಡಿಲಲ್ಲಿ ಹೊಂದಿರುವ ಈ ನಗರವು ಭೂಪಟದಲ್ಲಿ ತನ್ನದೇ ಛಾಪು ಹೊಂದಿದೆ. ಬಾಲ್ಕಿ ಬೀದರ್ನ ಅತಿ ಮುಖ್ಯ ಭಾಗ. ಮಹಾರಾಷ್ಟ್ರ ಹೆಬ್ಬಾಗಿಲು ಎಂದೇ ಖ್ಯಾತಿ ಪಡೆದಿರುವ ಬಾಲ್ಕಿ ಪಟ್ಟಣವು ಐತಿಹಾಸಿಕ ಪಟ್ಟಣವಾಗಿದ್ದು ಶರಣರು ಬಾಳಿ ಬದುಕಿದ ಇಲ್ಲಿ ಹೈದರಾಬಾದ್ನ ನಿಜಾಮರ ಆಳ್ವಿಕೆಯ ಸಂದರ್ಭದಲ್ಲಿ ಬಾಲ್ಕಿಯ ಹಿರೇಮಠದ ಲಿಂಗ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹೊರಗಡೆ ಉರ್ದು ನಾಮ ಫಲಕ ಹಾಕಿ ಒಳಗಡೆ ಕನ್ನಡವನ್ನ ಕಲಿಸುವ ಮೂಲಕ ಗಡಿ ಭಾಗದಲ್ಲಿ ಕನ್ನಡ ಉಳಿಸಿ ಬೆಳೆಸಿದ್ದಾರೆ. ಜೊತೆಗೆ ಬಾಲಕೇಶ್ವರ ದೇವಸ್ಥಾನದಿಂದ ಈ ಪಟ್ಟಣಕ್ಕೆ ಬಾಲ್ಕಿ ಎಂಬ ಹೆಸರು ಬಂದಿದೆ. ಇಲ್ಲಿ 13 ಜ್ಯೋತಿರ್ಲಿಂಗಗಳು ಇವೆ. ಇನ್ನೊಂದು ಮುಖ್ಯ ಅಂದ್ರೆ ರಾಜಕೀಯದಲ್ಲಿ ಖಂಡ್ರೆ ಮನೆತನ ತನ್ನದೇ ಆದ ಹೆಸರು ಛಾಪು ಹೊಂದಿರೋ ಪಟ್ಟಣವೇ ಬಾಲ್ಕಿ. ಇಂತಹ ಬಾಲ್ಕಿ ಪಟ್ಟಣಕ್ಕೆ ಖಂಡ್ರೆ ಮನೆತನದ ಕೊಡುಗೆ ಅಪಾರ. ಬೀದರ್ನ ಪ್ರಮುಖ ಪಟ್ಟಣಗಳಲ್ಲಿ ಒಂದಾಗಿರುವ ಬಾಲ್ಕಿ ಪಟ್ಟಣ ಸುಮಾರು 23 ವಾರ್ಡ್ಗಳನ್ನು ಹೊಂದಿದ್ದು 40,000 ಜನಸಂಖ್ಯೆಯನ್ನ ಹೊಂದಿದೆ. ಇನ್ನು ಈ ಭಾಗದಲ್ಲಿ ಸಚಿವ ಈಶ್ವರ ಖಂಡ್ರೆಯವರ ಹೆಸರು ಸಾಕಷ್ಟು ಪ್ರಸಿದ್ಧಿ. ಸುಮಾರಷ್ಟು ಬಜೆಟು ಹೇಳೋಕ್ಕಿಂತ ನಾವು ಕೇಳೋದಕ್ಕಿಂತ ಜನರ ಅಪೇಕ್ಷೆಗಿಂತ ಜಾಸ್ತಿ ಮೀರಿ ತರ್ತಕ್ಕಂಥ ಒಂದು ಏಕೈಕ ವ್ಯಕ್ತಿ ಅಂದರೆ ಏಕೈಕ ನಮ್ಮದು ಶಾಸಕರು ಸಚಿವರು ಅಂದರೆ ಇವರೇ ಈಶ್ವರ ಖಂಡ್ರೆ ಅವರು. ಮಿನಿಸ್ಟರಾದ ಈಶ್ವರ್ ಖಂಡ್ರೆ ಅವರು ಜನರಿಗೆ ಒಳ್ಳೆಯ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಜನರು ನಾವು ಅದಕ್ಕೆ ಒಂದು ಅವರಿಗೂ ನಾವು ಪ್ರೋತ್ಸಾಹ ಮಾಡೋಣ, ಇನ್ನೂ ಸ್ವಚ್ಛ ಬಾಲ್ಕಿಯನ್ನು ನಾವು ಮಾಡಬೇಕೆಂದು ನಾವು ಜನರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇವೆ. ಕೌಶಲ್ಯದಿಂದ ಸಾಕಷ್ಟು ಹೆಸರುವಾಸಿಯಾಗಿರುವ ಇವರು ಬಾಲ್ಕಿ ಮತ್ತು ಬೀದರ್ನ ಜನರ ಅಚ್ಚುಮೆಚ್ಚಿನ ಜನನಾಯಕ. ಇನ್ನು ಬಾಲ್ಕಿ ಪಟ್ಟಣಕ್ಕೆ ಇವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಶ್ಲಾಘನೀಯ. ಜನರು ಎಂದೂ ಕಾಣದಂತಹ ಅಭಿವೃದ್ಧಿ ಕಾಮಗಾರಿಗಳನ್ನ ನಮ್ಮ ಪೌರಾಡಳಿತ ಸಚಿವರು ಬಂದಾಗ ಇನ್ನು ಬಾಲ್ಕಿ ನಗರಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಜನರಿಗೆ ಅದಕ್ಕೆ ಅದು ರಿಸಲ್ಟ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಜನರು ಹೇಳ್ತಾ ಇದ್ದಾರೆ, ನಾವು ಅವರಿಗೆಲ್ಲ ನಾ ಇವರಿಗೆಲ್ಲ ಪ್ರತಿಯೊಬ್ಬ ಆಮ್ ಆದ್ಮಿ ಜನರನ್ನಂತಂದರೆ ಒಂದು ಅಭಿವೃದ್ಧಿ ಆಗ್ತಾ ಇದೆ, ಬಾಲ್ಕಿಲಿ ಏನೋ ನಡೀತಾ ಇದೆ, ಬಾಲ್ಕಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ದಲಿತರ ಬಂಧು ಅದಾರೆ. ಆಮೇಲೆ ರಾತ್ರಿ 12 ಗಂಟೆಗೂ ಅವ್ರ ಮನೆಗೆ ಹೋದ್ರೂ ಅವರು ಯಾರೇ ಬಂದ್ರೂ ಅವ್ರು ಕೆಲಸ ಮಾಡಿಕೊಡ್ತಾರೆ. ಪ್ರತಿಯೊಂದು ಯಾವುದೇ ವಿಷಯಕ್ಕಾಗಲಿ ಅವರಂಥ ಧೀಮಂತ ನಾಯಕರು
ನಮಗೆ ಹಿಂದೆ ಹಿಂದೆ ಯಾವತ್ತೂ ಸಿಕ್ಕಿಲ್ಲ, ಮುಂದೆ ಈ ಥರ ಯಾರೂ ಬರಲಿಕ್ಕಿಲ್ಲ ಅಂತೇಳಿ ನಾನು ಊಹಿಸ್ತೀನಿ. ಪುರಸಭೆಯಲ್ಲಿ ಯಾವ್ಯಾವ ಯೋಜನೆಗಳಿವೆ ಎಂಬುದು ಜನರಿಗೆ ಗೊತ್ತಿರಲಿಲ್ಲ. ಇವಾಗ ನಾವು ಅವೇರ್ನೆಸ್ ಮುಖಾಂತರ ಜನರಿಗೆ ಗೊತ್ತ ಮಾಡ್ತಾ ಇದ್ದೀವಿ, ಯಾವ ಸ್ಕೀಮ್ಗಳು ಬರುತ್ತೆ, ಯಾವ ಯೋಜನೆಗಳು ಬರುತ್ತೆ, ಜನರಿಗೆ ಯಾವ ರೀತಿ ನಾವು ರೀಚ್ ಮಾಡಬೇಕು, ಅವ್ರಿಗೆ ಮುಟ್ಟಿಸ್ಬೇಕು, ಎಲ್ಲ ಒಳ್ಳೆ ರೀತಿ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಇನ್ನೂ ಹೊಸ ಕಾರ್ಯಾಲಯನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮಾನ್ಯ ಪೌರಾಯುಕ್ತ ಸಚಿವರು ಏನಪ್ಪ ಅಂದರೆ ನಮಗೆ ಹೊಸ ಒಂದು ಕಟ್ಟಡ ಕೊಟ್ಟಿದ್ದಾರೆ. ಸುಮಾರು 5 ಕೋಟಿ 25 ಲಕ್ಷದಲ್ಲಿ ಕಟ್ಟಡವನ್ನು ಹೊಸ ನಿರ್ಮಾಣ ಆಗ್ತಾ ಇದೆ. ನಗರದ ಸ್ವಚ್ಛತೆಗೋಸ್ಕರ ಪುರಸಭೆಯ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ಮನೆ ಮನೆಗೂ ಕಸ ವಿಲೇವಾರಿ ವಾಹನ ಪ್ರತಿನಿತ್ಯ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಿಸಿ ನಗರದ ನೈರ್ಮಲ್ಯ ಕಾಪಾಡಲು ನಗರಸಭೆಯ ಮುಖ್ಯ ಅಧಿಕಾರಿಯಾದ ಶಿವಕುಮಾರ್ ಮತ್ತು ಅವರ ಸಿಬ್ಬಂದಿಗಳು ಹಗಲು ಇರುಳು ಎನ್ನದೇ ನಗರದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಶ್ರಮಿಸುತ್ತಿದ್ದಾರೆ. ಇಲ್ಲಿ ಎಲ್ಲ ಕೆಲಸ ಚಲೋ ನಡೆದವ, ಎಲ್ಲ ಕಚ್ರ ಎಲ್ಲ ಹಾಕ್ಲತ್ತಿದ್ದೆವು ಚಂದ, ಮತ್ತು ರೋಡ್ ಅದು ಚಲೋ ಆಗ್ಯಾವ, ಎಲ್ಲ ಕ್ಲೀನ್ ಅದ, ಗಲ್ಲಿ ಎಲ್ಲ ಕಚ್ರ ಡೈಲಿ ಒಯ್ಲತ್ತಾರ. ಮುನ್ಸಿಪಾಲ್ಟಿದಿಂದ ಏನು ಕಚ್ರದ ಬಗ್ಗೆದಾಗ ಅಭ್ಯಂತರ ಇಲ್ಲ. ಇದರಿಂದ ಬಹಳ ಸ್ವಚ್ಛತೆಯಿಂದ ಉಪಯೋಗವಾಗಿದೆ. ಅದೇ ನಮ್ಮಲ್ಲಿರೋ ಬಹಳ ಪೂರ್ಣ ನಗರಸಭೆಗೆ ಧನ್ಯವಾದಗಳು. ಇದು ಏನು ಸ್ವಚ್ಛತಾ ಕಾರ್ಯಕ್ರಮ ಏನು ಬಾಲ್ಕಿಯನ್ನು ಇಟ್ಟಿದ್ರು ಸರ್, ಈ ಸರ್ಕಾರದ ನಾವು ಧನ್ಯ ಅರ್ಪಿಸ್ತೇವೆ. ನಮ್ಗೆ ಭಾಳ ತರಸಿತ್ತು ರೀ ಹಿಂದಕ್ಕೆ, ಈಗ ಭಾಳ ಒಳ್ಳೇದಾಗ್ಯದ. ಕಚ್ರದ ಗಾಡಿ ರೋಜ್ ದಿನ ಕಂಪಲ್ಸರಿ ಹೊಂಟದ, ನಮಗೆ ಭಾಳ ಸುಖ ಆಗ್ಯದ ಅದರದಿಂದ ಎಲ್ಲದ. ಬರೀ ಮನೆ ಮನೆಗಳಿಗಲ್ಲದೆ ನಗರದ ಮಾರುಕಟ್ಟೆಯ ಎಲ್ಲ ಅಂಗಡಿಗಳಲ್ಲೂ ಮತ್ತು ಸರ್ಕಾರಿಯ ಎಲ್ಲ ಕಚೇರಿ, ಬ್ಯಾಂಕ್, ಶಾಲಾ ಕಾಲೇಜುಗಳಿಗೂ ಕಸದ ಡಬ್ಬಗಳನ್ನು ವಿತರಿಸಿ ಪ್ರತಿದಿನ ನಗರಸಭೆಯ ವಾಹನಗಳು ಎಲ್ಲ ಕಸ ಸಂಗ್ರಹಿಸಿ ಭಾಲ್ಕಿ ನಗರವನ್ನು ಒಂದು ಕಸ ಮುಕ್ತ ಹಾಗೂ ಸುಂದರ ನಗರ ಮಾಡಲು ಹೊಸ ಹೆಜ್ಜೆ ಇಟ್ಟಿದೆ. ಇದರ ಶ್ರೇಯಸ್ಸು ಸಲ್ಲಬೇಕಾದದ್ದು ಪುರಸಭೆಯ ಮುಖ್ಯ ಅಧಿಕಾರಿ ಶಿವಕುಮಾರ್ ಹಾಗೂ ಅವರ ಸಿಬ್ಬಂದಿಗಳಿಗೆ. ಪ್ರತಿ ವಾರ್ಡಿಗೆ ಈ ವಾಹನಗಳನ್ನು ಬಿಟ್ಟು ಕಸ ಸಂಗ್ರಹಣೆ ಯಾವ ರೀತಿ ಮಾಡಬೇಕು, ಜನರಲ್ಲಿ ಅವೇರ್ನೆಸ್ ಯಾವ ರೀತಿ ಮಾಡಬೇಕು, ಕಸ ಯಾವ ರೀತಿ ವಿಂಗಡಣೆ ಮಾಡಬೇಕು, ಕಸ ಯಾವ ರೀತಿ ನಾವು ಡಂಪ್ ಮಾಡಬೇಕು, ಕಸದಿಂದ ಆಗುವಂಥ ಸಮಸ್ಯೆಗಳೇನು, ಜನರಿಗೆಲ್ಲ ಒಂದು ಟೈಪ್ ಆಗಿ ನಾವು ಒಂದು CD ಮೂಲಕ ಕ್ಯಾಸೆಟ್ ಹಾಕಿ ಎಲ್ಲ ವಾಹನಗಳಿಗೆ ಹಾಕಿಬಿಟ್ಟಿವಿ. ಆ ಡಸ್ಟ್ಬಿನ್ ಕೊಟ್ಟಿದ್ದಕ್ಕೆ ನಮಗೆ ಭಾಳ ಯೂಸ್ಫುಲ್ ಆಗಿದೆ. ಎಲ್ಲ ಕಡೆ ನಾವು ಮೊದಲಂತೂ ರೋಡ್ ಮೇಲೆ ಬಿಸಾಕ್ತಿದ್ವಿ, ಕಪ್ಪಿನ ಗ್ಲಾಸಸ್ಸು, ಕಚ್ರ, ಕ್ಯಾರಿ ಬ್ಯಾಗ್ಸು, ಈವನ್ ನಾನ್ ಡಿಸ್ಪೋಸಬಲ್ ಎಲ್ಲ ವಸ್ತು ನಾವು ಹೊರಗಡೆ ರೋಡ್ ಮೇಲೆ ಬಿಡ್ತಿದ್ವಿ. ಈಗೇನು ಡಸ್ಟ್ಬಿನ್ ಕೊಟ್ಟಿನ ಹಿಡಿದು ಆಗಿನ ಹಿಡಿದು ರೆಗ್ಯುಲರ್ ಆಗಿ ನಾವು ಡಸ್ಟ್ಬಿನಲ್ಲಿ ಯೂಸ್ ಮಾಡ್ತಾ ಇದ್ವಿ. ಅದರಿಂದ ಎನ್ವೈರ್ಮೆಂಟ್ ಕ್ಲೀನು, ಮಸ್ತ್ ಅಟ್ಮಾಸ್ಫಿಯರ್ ಕ್ಲೀನು, ಮತ್ತು ಹೌಸ್ ಫ್ಲೈ ಫ್ರೀ, ಮಸ್ಕಿಟೋಸ್ ಫ್ರೀ, ಈವನ್ ಸ್ಮೆಲ್ ಫ್ರೀ, ಎಲ್ಲ ಕ್ಲೀನಾಗಿ ಆಗಿದೆ ಬಾಲ್ಕಿ. ಆ್ಯಂಡ್ ವೆರಿ ಹ್ಯಾಪಿ ವಿತ್ ದಿ ಬಾಲ್ಕಿ TMC ದಿಸ್ ಕೈಂಡ್ ಆಫ್ ಸರ್ವಿಸ್. ಈಗ ಖಂಡ್ರೆ ಊರು ಆಗಿದ ಮೇಲೆ ಬಾಲ್ಕಿ ನಗರಪಾಲಿಕೆ ಸುಧಾರಣೆ ಆಗಿದೆ. ಮಾನ್ಯ ಪೌರಾಯುಕ್ತ ಸಚಿವರಿಂದ ನನಗೆ ಸಹ ಒಂದು ಒಳ್ಳೆ ರೆಸ್ಪಾನ್ಸ್ ಏನಾಗಿದೆ, ಕೆಲಸ ಚೆನ್ನಾಗಿ ಮಾಡ್ತಾ ಇದೆಯಪ್ಪ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದೊಂದು ಆಶಾ ಕಿರಣಕ್ಕೆ ನಾನು ಎಂದೂ ಚ್ಯುತಿ ಬರಲ್ದಂಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಎಂಬ ಒಂದು ಆತ್ಮವಿಶ್ವಾಸ ನನಗಿದೆ. ಇನ್ನೂ ಬರುವ ದಿನಮಾನಗಳಲ್ಲಿ ನಾನು ಇನ್ನೂ ಹೆಚ್ಚು ಚೆನ್ನಾಗಿ ಕೆಲಸ ಮಾಡಿ ಬಾಲ್ಕಿ ಅಭಿವೃದ್ಧಿ ಮಾಡ್ತೀನಿ ಎಂಬ ಒಂದು ಗುರಿ ಇಟ್ಕೊಂಡಿದ್ದೀನಿ, ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ನನ್ನ ಹತ್ತಿರ ಇದೆ. ನಾವು ಮಾರ್ಕೆಟ್ ವತಿಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಬಹಿರಂಗ ಶೌಚಾಲಯದಿಂದ ಮುಕ್ತಿ ನೀಡುವ ಸಲುವಾಗಿ ಮನೆಗೊಂದು ಮರ ಎಂಬಂತೆ ಮನೆಗೊಂದು ಶೌಚಾಲಯ ನಿರ್ಮಿಸಿ ಕೊಟ್ಟಿರುವುದರ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಸ್ಟೇಡಿಯಂ ನಿರ್ಮಾಣ, ರಸ್ತೆ ಕಾಮಗಾರಿ, ಮನೆ ಮನೆಗಳಿಗೂ ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆ, ಬಡವರಿಗೆ ಗೃಹ ನಿರ್ಮಾಣ, ಕ್ರೀಡಾಸಕ್ತಿ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ಕಿಟ್ ಒದಗಿಸುವುದರ ಜೊತೆಗೆ ಪೌರ ಕಾರ್ಮಿಕರಿಗೆ ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ, ಹಿಂದುಳಿದ ಕಾರ್ಮಿಕರ ಹಿತದೃಷ್ಟಿಯಿಂದ 7 ಲಕ್ಷ ಹಣವನ್ನು ಮುಡುಪಾಗಿಟ್ಟಿದ್ದಾರೆ. 25 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದೀವಿ ಸರ್. ನಮಗೆ ಎಲ್ಲ ಸೌಲಭ್ಯ ಅದ ಸರ್. ಏನು ಮಾಸ್ಕ್ ಕೊಡ್ತಾರೆ, ಹ್ಯಾಂಡ್ ಗ್ಲೋವ್ಸ್ ಕೊಡ್ತಾರೆ, ಡ್ರೆಸ್ ಕೊಡ್ತಾರೆ ಸರ್, ಯೂನಿಫಾರ್ಮ್ ಕೊಡ್ತಾರೆ ಸರ್,
ಎಲ್ಲ ಮತ್ತೆ ಸೌಲಭ್ಯ ಇದೆ ಸರ್. ಅವ್ರಿಗೆ ಹೆಲ್ತ್ ಕ್ಯಾಂಪ್ ಮಾಡಿದ ತಕ್ಷಣ ಅವ್ರಿಗೆ ಇನ್ಸೂರೆನ್ಸ್ ಸಹ ಮಾಡಿಕೊಟ್ಟಿದ್ದೀವಿ ನಾವು ಅವರಿಗೆ. ಅವ್ರ ಆಫ್ಟರ್ ಡೆತ್ ಆದ ತಕ್ಷಣ ಅವ್ರ ಫ್ಯಾಮಿಲಿಗೆ 25 ಲಕ್ಷ ರೂಪಾಯಿ ಅವರಿಗೆ ಇನ್ಸೂರೆನ್ಸನ್ನು ಸಿಗುವಂಥ ವ್ಯವಸ್ಥೆಯನ್ನು SBI ಇನ್ಸೂರೆನ್ಸ್ಲಿಂದ ನಾವು ಮಾಡಿಸಿದ್ದೀವಿ. ಅದೇ ರೀತಿಯಾಗಿ ಇವಾಗ ಗೃಹಭಾಗ್ಯ ಯೋಜನೆಯಡಿಯಲ್ಲಿ 6 ಜನರಿಗೆ 7.5 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಸರ್ಕಾರ ಮಂಜೂರಿತಿ ಮಾಡಿದೆ. ಈಗಾಗಲೇ ಅನುದಾನ ಬ್ಯಾಂಕಿನಲ್ಲಿ ಬಂದು ಜಮಾ ಆಗಿದೆ. ಅವ್ರಿಗೆ ವರ್ಕ್ ಆರ್ಡರ್ ಕೊಡ್ತಾ ಇದ್ದೀವಿ. ಆಮೇಲೆ ಮನೆಗಳನ್ನು ಸ್ಟಾರ್ಟ್ ಮಾಡಿ ಅವ್ರಿಗೆ ಒಳ್ಳೆ ಜೀವನ ಮಟ್ಟವನ್ನು ಸಮಾಜದಲ್ಲಿ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಬರೋ ದಿನಮಾನದಲ್ಲಿ ಇನ್ನೂ 28 ಪೌರಕಾರ್ಮಿಕರಿಗೂ ಸಹ ಅವರ ಡಾಕ್ಯುಮೆಂಟೇಷನ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಪೂರ್ತಿ ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿಯೂ ಪ್ರತಿ ಮನೆಗೆ ಯಾವುದೇ ಶೌಚಾಲಯ ಹೊಂದಿರದ ಮನೆಗಳಿಗೆ ಶೌಚಾಲಯವನ್ನು ನಿರ್ಮಿಸಿಕೊಡಲು ಪ್ರತಿ ಮನೆಗೆ 15,000 ರೂಪಾಯಿನ ಕೊಡ್ತಾ ಇದ್ದೀವಿ. ಈಗ ಸರ್ಕಾರ ಗ್ಯಾಸ್ ಕೊಟ್ಟರೆ ನಮಗೆ ತೋಲ್ ಸವಲತ್ತು ಆಗ್ಯದ ರೀ. ಒಲೆ ಮಾಡ್ತಿದ್ದೇವೆ ರೀ ಪೆಲ್ಲ, ಈಗ ಗ್ಯಾಸ್ನೇ ಮಾಡ್ತೇವೆ ರೀ, ಖುಷಿ ಆಗ್ತದೆ ರೀ. ಅವ್ರು ಬಂದಿನ ಹಿಡಿದು ನಮ್ಮ ಎಲ್ಲ ಒಳ್ಳೆಯ ಎಲ್ಲ ಬಾಲ್ಕಿ ಛತ್ರದ ಒಳ್ಳೆಯದೇ ಆಗ್ಯದ. ನಮ್ಮದು ರಂಗಮಂದಿರ ಕಟ್ಟಣಿಕೆ ಹೊಸ ಕಟ್ಟಣಿಕೆ ಆಗಿದೆಯಾ, ಅದಕ್ಕೆ ನಾವು ನಡೀತಾ ಇದೆ. ಅದನ್ನು ಎರಡು ಎಲ್ಲ ಕೆಲಸ ಬಾಲ್ಕಿ ಪಟ್ಟಣದಲ್ಲಿ ಎಲ್ಲ ಮಾತೀಗ ಎಲ್ಲ ನಡೆಸ್ತಾ ಇದ್ದಾರೆ. ನಾನ್ ಕರೆಕ್ಟ್ ಸಚಿವರಾಗಿದ್ದಾರೆ. ಇಂಥ ಸಚಿವರು ನಮ್ಗೆ ಸಿಕ್ಕಿದ್ದಾರೆ ಅಂದರೆ ನಮ್ಮ ಬಾಲ್ಕಿಯ ಜನದ ಎಲ್ಲ ಸೌಭಾಗ್ಯ ಅದ. ಸರ್ಕಾರದ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮವನ್ನು ತಮ್ಮ ಮತದಾರರಿಗೆ ಕಲ್ಪಿಸಿಕೊಟ್ಟಿರುವ ಈಶ್ವರ್ ಖಂಡ್ರೆಯವರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ಫೂರ್ತಿ. ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ನಾಡು ಕಂಡಂಥ ಒಂದು ಅಪರೂಪದ ರಾಜಕಾರಣಿ, ಜನಮಾನಸದ ರಾಜಕಾರಣಿ, ಜನಸಮೂಹದ ರಾಜಕಾರಣಿ, ಸಾಮಾಜಿಕ ನ್ಯಾಯದ ಬಗ್ಗೆ ಅತ್ಯಂತ ಹೆಚ್ಚಿನ ಒಂದು ಕಳಕಳಿ ಇಟ್ಟುಕೊಂಡು ಇವತ್ತು ಬರೀ ಒಂದೇ ವರ್ಗದವರಿಗಲ್ಲ, ಎಲ್ಲ ಸಮುದಾಯದಲ್ಲಿರುವಂಥ ಬಡವರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ರೈತರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಎಲ್ಲ ಸಮುದಾಯದ ಬಡವರ ಬಗ್ಗೆ, ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಯುವಕರ ಬಗ್ಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಅದನ್ನು ಅನುಷ್ಠಾನಕ್ಕೆ ತಂದು ಇವತ್ತೇನು ಸಮೃದ್ಧ ಕರ್ನಾಟಕ, ಸಂಪನ್ನ ಕರ್ನಾಟಕ, ಸ್ವಾವಲಂಬಿ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಏನು ಪಣ ತೊಟ್ಟಿದ್ದಾರೆ. ಇವತ್ತು ಅವರ ನಾಯಕತ್ವದಲ್ಲಿ ಇನ್ನು ಬರುವಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಿ ಮತ್ತೆ ಮುಂದೆನೂ ಜನರ ಆಶೀರ್ವಾದ ಪಡೆದು ಕರ್ನಾಟಕ ರಾಜ್ಯದ, ಅಖಂಡ ಕರ್ನಾಟಕದ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿದ್ದೇವೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತರಿಗೆ ಈಗಾಗಲೇ ಸಾಲ ಮನ್ನಾ ಮಾಡಿದ್ದಾರೆ. ಈ ಒಂದು ಸಾಲ ಮನ್ನಾ ಮಾಡಲಿಕ್ಕೆ ನಮ್ಮ ಸಚಿವರು ಕೂಡ ಭಾಳ ಮುತುವರ್ಜಿ ವಹಿಸಿ CM ಸಾಹೇಬರಿಗೆ ಮನವರಿಕೆ ಮಾಡಿಸಿ ನಮಗೆ 50,000 ವರೆಗೆ ರೈತರ ಸಾಲವನ್ನು ಕೂಡ ಮನ್ನಾ ಮಾಡಿಸಿದ್ದಾರೆ. ಇದು ಭಾಳ ಭಾಳ ಎಷ್ಟು ನಾವು ಅವರಿಗೆ ತುಂಬ ಚಿರಋಣಿ ಇದ್ದೇವೆ ಅಂತ ತಿಳ್ಕೊಂಡು ಹೇಳಿದ್ರು ಕಡಿಮೆ ಇದೆ. ತಮಗೆ ಪ್ರೇರಣೆಯಾಗಿರೋ CM ನೆನೆಯುವ ಈಶ್ವರ ಖಂಡ್ರೆಯವರು ಇಲ್ಲಿನ ಪೌರಾಡಳಿತ ಸಚಿವನಾಗಿ ಕಾರ್ಯಭಾರ ವಹಿಸಿಕೊಂಡಿದ್ದು 1 ವರ್ಷವನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಈ 1 ವರ್ಷದಲ್ಲಿ ಸಾಕಷ್ಟು ಸುಧಾರಣೆಗಳನ್ನ ಮಾಡಿದ್ದು ಸಾಕಷ್ಟು ಬದಲಾವಣೆ ಹಾಗೂ ಪ್ರಗತಿ ಮೂಲಕ ಕೊಡುಗೆಯನ್ನ ನೀಡಿದ್ದಾರೆ. ನಮ್ಮ ಬಾಲಿಕೆಯಲ್ಲಿ ಕೇವಲ ಕೋಟಿ ಕೋಟಿಯಲ್ಲಿ ಬಜೆಟ್ ಬರ್ತಾ ಇದೆ. ಇಂಥ ಅಭಿವೃದ್ಧಿ ಪರ ಕೆಲಸ ಆಗ್ತಾ ಇದೆ. ಯಾವುದೇ ಕಳಪೆ ಕಾಮಗಾರಿ ಇಲ್ಲ ಇಲ್ಲಿ, ಯಾವುದೇ ಕೆಲಸ ಗುಣಮಟ್ಟ ಕಾಮಗಾರಿಯನ್ನು ಮಾಡಲು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ HKRD ಬಜೆಟು, ಮುನ್ಸಿಪಲ್ ಬಜೆಟು ಆಗಿ ಭಾಳಷ್ಟು ಬಜೆಟ್ ಬಂದು ಬಾಲಿಕೆ ಭಾಳ ಅಭಿವೃದ್ಧಿ ಅಂತ ಕೆಲಸ ಆಗ್ತಾ ಇದೆ. ಪುರಸಭೆಯಿಂದ ನಮಗೆ ಭಜನೆ ತಾಳ, ತಬಲೆ, ಹಾರ್ಮೋನಿಯಂ ಅಂತದವನ್ನು ಕೊಟ್ಟಿದ್ದಾರೆ. ಕೆಲವು ಸ್ತ್ರೀ ಸಂಘಗಳಿಗೆ ಸಹಾಯ ಸಹ ಮಾಡ್ತಾ ಇದ್ದಾರೆ. ಸಬಲೀಕರಣಕ್ಕೋಸ್ಕರ ನಮ್ಮ ಈಶ್ವರ್ ಖಂಡ್ರೆಯವರು ಯುವಕರಿಗೆ ಒಂದು ಆಟ ಪಾಠ ಚಟುವಟಿಕೆಗೋಸ್ಕರ ಹಲವಾರು ಆಟದ ಸಾಮಗ್ರಿಗಳು, ಸ್ಪೋರ್ಟ್ಸ್ ಕಿಟ್ಟು ಹಾಗೂ ಜಿಮ್ ಸಲಕರಣೆಗಳನ್ನು ಹಲವು ಯುವಕರಿಗೆ ಸ್ಕೀಮ್ ಹಾಕಿಕೊಂಡಿದ್ದಾರೆ. SETP-SP 55 ಕೋಟಿ ಹೆಚ್ಚುವರಿ ಅನುದಾನ, ನಗರೋತ್ಥಾನ 3ನೇ ಯೋಜನೆಯಡಿಯಲ್ಲಿ 134 ಕೋಟಿ ಮಂಜೂರು, ಬಾಲ್ಕಿ ಪುರಸಭೆ ಕಟ್ಟಡಕ್ಕೆ 5 ಕೋಟಿ,
ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಗಾಗಿ 140 ಕೋಟಿ ಅನುದಾನ ಮಂಜೂರಾಗಿ ಟೆಂಡರ್ ಮಾಡಿಸಿದ್ದು, ಈ ಎಲ್ಲ ಯೋಜನೆಗಳು ಕೂಡ ಡಿಸೆಂಬರ್ ಒಳಗಾಗಿ ಪೂರ್ಣಗೊಳಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ದುಶ್ಚಟ ದುರ್ಗುಣರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು, ಕಾನೂನು ಸುವ್ಯವಸ್ಥೆ ಸರಿಯಾಗಿ ಕಾಪಾಡಬೇಕು, ಮಹಿಳೆಯರಿಗೆ ಗೌರವ ಕೊಡಬೇಕು, ಇವತ್ತು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಭಾಲ್ಕಿ ಪಟ್ಟಣದ ಸಮಗ್ರ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಅದರಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ಸದಾಶಯ. ಬರುವಂಥ ಎಲೆಕ್ಷನ್ದಲ್ಲಿ ಅವರೇ MLA ಆಗಿರ್ತಾರೆ, ಮತ್ತೆ ಕ್ಯಾಬಿನೆಟ್ ಮಂತ್ರಿ ಆಗಿ ಬರ್ತಾರೆ. ವಸತಿ ಯೋಜನೆಯಡಿಯಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಮತ್ತು ಮನೆ ವಿತರಣೆ ಕಾರ್ಯಕ್ರಮವು ಜಾರಿಗೆ ತರುವ ಹಂತದಲ್ಲಿದೆ. ಆದರ್ಶ ಭಾಲ್ಕಿ ಪಟ್ಟಣ ಇವರ ಗುರಿ. ಸ್ವಚ್ಛ ಭಾರತ ಅಭಿಯಾನ ಏನಿದೆ 100%ಅಲ್ಲಿ 80% ಇಂಪ್ಲಿಮೆಂಟ್ ಆಗಿದ್ದು ಭಾಲ್ಕಿಯಲ್ಲಿ ನಾನು ಇಷ್ಟಪಡ್ತೀನಿ ಹೇಳೋಕ್ಕೆ. ಪಟ್ಟಣವನ್ನು ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿ ಕಾಣಬೇಕಂಥೇಳಿ ಒಂದು ಧ್ಯೇಯವನ್ನು ಇಟ್ಟುಕೊಂಡು ನಮ್ಮ ಸಿಬ್ಬಂದಿ ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರು ನಮ್ಮ ಪುರಸಭೆಯ ಸದಸ್ಯರುಗಳನ್ನೆಲ್ಲನೂ ಎಲ್ಲರೂ ಸೇರಿ ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಅಭಿವೃದ್ಧಿ ಪಥದಲ್ಲಿ ಪಟ್ಟಣ ಸಾಗಬೇಕಂತೇಳಿ ಉದ್ದೇಶ ಇಟ್ಟುಕೊಂಡಿದ್ದೇವೆ. ಐತಿಹಾಸಿಕವಾದಂಥ ಈ ಒಂದು ಭಾಲ್ಕಿ ಪಟ್ಟಣ ಇವತ್ತೊಂದು ಪ್ರವಾಸಿ ಕೇಂದ್ರವನ್ನಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಆದರ್ಶ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂಥ ಒಂದು ಪಟ್ಟಣ ಇವತ್ತು ನಿರ್ಮಾಣ ಮಾಡಲಿಕ್ಕೆ ನಾವು ಸಂಕಲ್ಪ ಮಾಡಿದ್ದೇವೆ. ಹೀಗೆ 10 ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರು, ಭಾಲ್ಕಿಯ ನಾಗರಿಕರು, ಬೀದರ್ ಜಿಲ್ಲೆಯ ನಾಗರಿಕರು ಇದಕ್ಕೆ ಸಹಕಾರ ಮಾಡಿ ಅಭಿವೃದ್ಧಿಪರ ಕೆಲಸ ಕಾರ್ಯಗಳನ್ನು ಇವತ್ತು ಸದುಪಯೋಗಪಡಿಸ್ಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ.